ಪೂಜೆಗೆ ಬಂದಿದ್ದೀರಾ? ಒಂದ್ ನಿಮಿಷ, ಅಮಾವಾಸ್ಯೆ ಪೂಜೆಗೆ ಬಂದು ಬಹಳ ದಿನ ಆಯ್ತು. ದೊಡ್ಡವರಿದ್ದಾಗ ಮನೆಯಲ್ಲೇ ಬಾರಿ ಬಂದೆ, ಬಾಲಗಂಗಾಧರ. ಅದಾದ್ಮೇಲೆ ನಮ್ಮ ನಿರ್ಮಲಾನ ಸ್ವಾಮಿಗಳು ಬಂದು ಪೂಜೆ ಮಾಡುವಾಗಲೂ ಬಂದಿದ್ದೇನೆ. ಇತ್ತೀಚೆಗೆ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿದೆ, ಆದರೆ ಇವತ್ತು 9 ಗಂಟೆಯೊಳಗೆ ಬಂದು ಪೂಜೆ ಮಾಡಿಸ್ಬೇಕು ಅನ್ನೋ ಮಹತ್ವ ಆಕಾಂಕ್ಷೆ ಇತ್ತು. ಆದರೆ ಅದಕ್ಕೂ ನಾನು ಕಾರಣಗಳು ಹೇಳಲಿಕ್ಕೆ ಹೋಗಲ್ಲ, ಲೇಟ್ ಆಗಿದೆ. 9:40 ಅಮಾವಾಸ್ಯೆ ಮುಗಿದೋಗಿದೆ. ಮತ್ತೆ ಮತ್ತೆ ಬಂದು ಇನ್ನೊಂದಿನ ಪೂರ್ಣ ಇಲ್ಲೇ ಇದ್ದು ಗುರುಗಳು ಅಮಾವಾಸ್ಯೆ ಪೂಜೆ ಮಾಡೋವರೆಗೆ, ಇಲ್ಲೇ ಪೂಜೆ ಮುಗಿಯೋರಿಗಿದ್ದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೇನೆ. ಇವತ್ತು ಸ್ವಲ್ಪ ಲೇಟ್, ಕಾರಣ ಬೇಡ. ಈಗ ದಯಮಾಡಿ, ಸ್ವಲ್ಪ ತಪ್ಪಾಗಿದ್ದೀನಿ, ಈಗ ಹೋಗ್ತೀನಿ, ಸ್ವಾಮಿ ದರ್ಶನ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಮಂಡ್ಯ ದೊಡ್ಡವರು, ತುಂಬಾ ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ. ನಮ್ಮನ್ನ ಅಗಲಿ ಹೋದಂತ ಜಗದ್ಗುರು ಬಾಲಗಂಗಾಧರ, ಶ್ರೇಷ್ಠವಾದ ದೇವಸ್ಥಾನ. ಅದನ್ನ ನಿರ್ಮಲಾನಂದ ಸ್ವಾಮಿಗಳು ಅಷ್ಟೇ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಬರ್ತೇನೆ, ಬಂದು ಇನ್ನೊಂದಿನ ಇಡೀ ದಿನ ಇಲ್ಲೇ ಇದ್ದು ಚುನಾವಣೆ ಆದ್ಮೇಲೆ ಪೂಜೆ ಮಾಡಿಸಿ ಪ್ರಸಾದ ಸ್ವೀಕಾರ ಮಾಡಿ ನಿಧಾನವಾಗಿ ಹೋಗ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.